ಹೋಗಿ ಬುರ್ಜ್ ಖಲೀಫಾ ಮೇಲೆ ನಮ್ದು ಪ್ರಮೋಷನ್ ಮಾಡಿದೀವಿ ಅನ್ಕೊಳ್ಳಿ, ಯಾರೊಬ್ರು ಬರೀತಾರೆ ದೊಡ್ಡವರು, ಅಲ್ಲಿ ದುಡ್ಡು ಖರ್ಚು ಮಾಡಬಹುದು, ಆ ದುಡ್ಡಿನ ಎಜುಕೇಶನ್ ಮಾಡಬಹುದಿತ್ತು, ಅದ್ ಮಾಡಿ ಅಂದ್ರೆ ಇವರೆಲ್ಲ ಕೆಲವರೆಲ್ಲ ಏನ್ ಅನ್ಕೊಂತಾರೆ ಗೊತ್ತಾ, ಎಲ್ಲಾರ ದುಡ್ಡು ಅವರ ಅಪ್ಪನಂತ. ಏನು ಯಾರೇನು ಮಾಡಲೇಬಾರ್ದು ಲೈಫ್ ಅಲ್ಲಿ, ಹಂಗಂದ್ರೆ ಅದೇನಾರು ಮಾಡಬಹುದು. ಸಿ, ನಾವ್ ಇವಾಗ ಆಲ್ರೆಡಿ ಏನ್ ಮಾಡಿದೀವಿ ಅಂತ ಅರಿವಿಲ್ದೆ. ಸೊ ವಾಟ್ ಐಮ್ ಟ್ರೈನ್ ಟು ಸೇ ಇಸ್, ಯು ನೋ, ಯು ಕೆನಾಟ್ ಡೀಲ್ ವಿತ್ ಮೈಂಡ್ಸ್ ಆಲ್ ದ ಟೈಮ್. ಈಗ ಸಿನಿಮಾ ನೀವು ತಗೊಂಡೋಗ್ಬೇಕು ಅಂದ್ರೆ ಪ್ರಮೋಷನ್ ಮಾಡೋದು ಹೆಂಗ್ ತಗೊಂಡೋಗ್ತೀರಾ? ಬಟ್ ಅದು ನಾನು ಇವಾಗ ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ. ನಾನು ಸಿ ಎಂ ಅಲ್ಲ, ನಾನು ಯಾವ ಮಂತ್ರಿನೂ ಅಲ್ಲ. ನಾನು ದುಡಿತಾ ಇರೋ ಸಿನಿಮಾ ದುಡ್ಡಿಂದ ನಾನು ಇಷ್ಟೂ ಮಾಡಿದ್ದೀವಿ ಚಾರಿಟಿ, ಇಷ್ಟೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜನ ಅನ್ಕೊಂಡು ಮಾಡ್ತಾ ಇದ್ದೀವಿ ನಾವು. ಫಸ್ಟ್ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾತ್ರ ಸೀಮಿತವಾಗಿತ್ತು. ಅವತ್ತೊಂದು ದಿವಸ ಒಂದು ಮಗು ಇಲ್ಲಿ ಬಂದು ಆಪರೇಷನ್ ಕೇಳಿದಾಗ, ಅವತ್ತು ನಾವು ರೀಚ್ ಔಟ್ ಆಗಿ ಸ್ಟಾರ್ಟ್ ಆದಾಗ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಬೇಕು ಅಂತಂದಾಗ, ಒಂದು ಇಷ್ಟು ಜನ ಸೇರಿಕೊಂಡು ಒಳ್ಳೆ ಚಾರಿಟೇಬಲ್ ಟ್ರಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ, ಅವತ್ತಿಂದ ಇವತ್ತುವರೆಗೂ ಕೋವಿಡ್ ಇಂದ ಹಿಡಿದು ನೋಡ್ಕೊಂಬಂದ್ರೆ ಎಷ್ಟು ಸ್ಕೂಲ್ಗಳನ್ನ ದತ್ತು ತಗೊಂಡಿದ್ದೀವಿ, ಎಷ್ಟು ಮಕ್ಕಳನ್ನ ದತ್ತು ತಗೊಂಡಿದ್ವಿ, ಎಷ್ಟು ಊರುಗಳನ್ನ ದತ್ತು ತಗೊಂಡಿದ್ವಿ, ಎಷ್ಟು ಎಜುಕೇಷನ್ ಮಾಡಿದ್ದೀವಿ, ಎಷ್ಟು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಸುಧಾಕರ್ ಅವರೇ ಟ್ವೀಟ್ ಮಾಡ್ತಾರೆ, ಎಂತೆಂಥ ಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ. ಬಟ್ ಅದೆಲ್ಲ ಇದ್ದೂ ಕೂಡ ನೀವೊಂದೆಲ್ಲಾರ ಪ್ರಮೋಷನ್ ಮಾಡಕ್ ಹೋದ ತಕ್ಷಣ ಅದ್ರ ಬದಲು ಇದು ಮಾಡ್ಬೋದಿತ್ತು, ಇದು ಮಾಡ್ಬೋದು. ಮೈ ಕ್ವೆಶ್ಚನ್, ಅಷ್ಟು ಮಾತಾಡೋ ಬದಲು ಅವರು ಮಾಡ್ಲಿ, ಎದ್ಬಿಟ್ಟು ಬಂದು ಅವ್ರ ಪ್ರೊಫೈಲ್ ಹಾಕ್ಲಿ ಫಸ್ಟ್. ನಾನು ಇಷ್ಟು ದುಡಿದ್ದು ಹಿಂಗೆ ಏನಂದ್ರೆ, ಎಲ್ಲಾದ್ರೂ ಅವ್ರು ಏನಾರು ಮಾಡಿದಾರೆ ಅಂದ್ರೆ ಹ್ಯಾಟ್ಸ್ ಆಫ್, ಮೆಚ್ಚೋಣ. ನಾನು ದೇವ್ರಲ್ಲ, ನಾನೇ ನಂಬಾನಿನೂ ಅಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ ಏನಿದೆ ಮಾಡ್ಕೊಂಡ್ ಬರ್ತೀನಿ. ಒಬ್ಬ ನಿರ್ಮಾಪಕ ಅವರು ಸಿನಿಮಾನ ಕಾಪಾಡಕ್ಕೆ ಏನ್ ಬೇಕೋ ಅದನ್ನ ಮಾಡೇ ಮಾಡ್ತಾರೆ.